ಆಶಾ ಆಂಟಿ ಮನೆಗೆ ಬಂದವ್ರಿ, ಅವರಂತೂ ಕರೆಯಂಗಿಲ್ಲ, ಅದಕ್ಕೆ ನಾವು ಬಂದ್ಬಿಟ್ಟೆ. ನಮ್ ಮನ್ಯಾಗ ಹಂಗ ಯಾರು ಬರಂಗಿಲ್ಲ ನೋಡ್ರಿ. ನಾನು ಈಶ್ವರ ಹೋಗ್ತೀವಿ ಮುಂಜಾನೆ 8:30 ಅಂದ್ರೆ ಬೀಚ್ನಾಗ ಇರೋದು ಎಂಜಾಯ್ ಮಾಡೋಣ. ಸಾಹೇಬ್ರು ಬಹಳ ಜಾಲಿ ಕಟ್ಟನೆ ತಿಂದು ಬಂದ ಇಲ್ಲಿ ಮಸಾಲ ಪಾನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮುದ್ದು ವೀಕ್ಷಕರಿ. ಚಾನೆಲ್ ಹೊಸದಾಗಿದ್ದೀರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದು 10 ವಿಡಿಯೋ ನೋಡ್ರಿ. ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಹಾ ಅಂದಂಗ ಮಿನಿ ವ್ಲಾಗ್ಸು ಸೂಪರ್ ಸೂಪರ್ ಆಗಿ ಬರ್ತಾ ಇದಾವು. ಹೋಪ್ ಅವು ಕೂಡ ನೀವು ಎಂಜಾಯ್ ಮಾಡತ್ತೀರ ಅನ್ಕೋತೀನಿ. ಬಿಸಿ ಬಿಸಿ ಚಹಾ ಮಾಡಕ್ ಇಟ್ಟೀನಿ. ಆ್ಯಂಡ್ ಇಲ್ಲಿ ಐಶ್ವರ್ಯ ಬಿಸಿ 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 ಉಪ್ಪಿಟ್ಟು ಮಾಡ್ಯಾಳ ಫಸ್ಟ್ ಕ್ಲಾಸ್ ತಿನ್ನು ಅಂತ. ಇದು ನಮ್ಮ ಮಾಮೂಲಿ ಏನು ಮಾಡ್ತಾನೆ ರೀ, ಹಾಲಿನಾಗ ಒಂದು 30% ನೀರು ಹಾಕ್ತಾನೆ. ಸೊ ಅದಕ್ಕೆ ನಾನು ನೀರು ಹಾಕಿದ್ರೆ ಚಾ ಒಟ್ಟೆ ರುಚಿ ಆಗಲ್ಲ, ಡೈರೆಕ್ಟ್ ಹಾಲಿನಾಗ ಮಾಡ್ಕೊಂಬಿಡ್ತೀನಿ. ಇದು ಪಾಕೆಟ್ ಹಾಲು, ಪಾಕೆಟ್ ಹಾಲು ಇದ್ರೆ ನೀರು ಹಾಕಬೇಕಾಗತ್ತೆ. ಆಮೇಲೆ ಏನಾಗಿತ್ತು ಹೇಳ್ತೆ ನಿಮ್ಗೆ, 2 TB ಮೆಮೊರಿ ಕಾರ್ಡ್, ಸಾರಿ 2 TB ಲ್ಯಾಪ್ಟಾಪ್ ಐತೆ ರೀ. ಆಮೇಲೆ 2 TB ಹಾರ್ಡ್ ಡಿಸ್ಕ್ ಐತಿ, 3 TB ಒಂದಿತ್ತು ಅಂದ್ರೆ ಓದ್ ಹಾಳಾಗಿ ಏನೋ ಆಗದ್ಲಾಗಿ. ಬಟ್ ಪ್ರಾಬ್ಲಮ್ ಏನಂದ್ರೆ 256 GBದು ನಮ್ಮ ಮೊಬೈಲ್ ಐತಿ, ತುಂಬಿಡ್ತೈತ್ರಿ, ಪಟ 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 ತುಂಬಿಡ್ತೈತಿ. ಲಿಟ್ರಲಿ ಫುಲ್ ನಾವು ಒಂದೊಳ್ಳೆ ಖಾಲಿ ಮಾಡಿದ್ರೆ ಒಂದು ತಗದ ತುಂಬಿಡ್ತೈತಿ. ಸೊ ಹಿಂಗಾಗಿ ಒಂದು ಸೂಪರ್ ಅದು ಏನೋ ಒಂದು ತರಿಸೇನಿ. ಇದ್ರಾಗ ಏನು ಮಾಡೇನಪ್ಪ ಅಂದ್ರೆ ಐಶ್ವರ್ಯ ಈಸಿ ಆಗಲಿ ನನಗೂ ಈಸಿ ಆಗಲಿ ಅಂತ 128 GBದು ಒಂದು ಪೆಂಡ್ರೈವ್ ತರಿಸೇನಿ. ಸೊ ಇದನ್ನ ಲ್ಯಾಪ್ಟಾಪ್ಗೂ ಹಾಕ್ಬೋದು, ಮೊಬೈಲ್ಗೂ ಹಾಕ್ಬೋದು, ಆಮೇಲೆ ನಾನು Insta360ಗೂ ಹಾಕಬಹುದು. ಸೊ ಈಗ ಏನು ಮಾಡಬೇಕಂತಂದ್ರೆ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅನ್ಬಾಕ್ಸ್ ಮಾಡಿ ಪಟ ಪಟ ವಾರಕ್ಕೆ ಒಂದು 70-80 GBನೂ ಇದ್ರಾಗ ಆತು. 128 GB ಅಂದ್ರೆ 120 GBನೂ ಅದಕ್ಕೆ ಯೂಸೇಜ್ ಬಂತಂತಂದ್ರೆ ಸೊ ಏನು ಮಾಡೋದು, ಅದನ್ನು ತೊಗೊಳ್ಳೋದು, ಡೇಟಾ ಅದ್ರಾಗ ಹಾಕೊಳ್ಳೋದು, ಆಮೇಲೆ ಅದು ತುಂಬಿದ ಮೇಲೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ಹಾರ್ಡ್ ಡಿಸ್ಕ್ ಹಾಕೋದು. ಸೊ ಹಿಂಗಾಗಿ ತರಿಸೇನಿ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ಹೆಂಗೈತೆ ಪೆಂಡ್ರೈವ್ ಅಂತೇಳಿ. ಆ್ಯಂಡ್ Insta360X3 ಬಗ್ಗೆ ನೀವು ರಿವ್ಯೂ ಕೇಳತ್ತಿದ್ರಿ ಅಂದ್ರೆ ಬೆಸ್ಟ್ 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 ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾಸ್ ಐತಿ. ಬಟ್ ಅದನ್ನು ಹೆಂಗೆ ಯೂಸ್ ಮಾಡೋದನ್ನು ನಿಮಗೆ ಗೊತ್ತಾಗಬೇಕು. ಅದಕ್ಕೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರಿ ಅಂದರೆ ಯು ಕ್ಯಾನ್ ಗೊತ್ತಾಗತ್ತೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಸ್ವಲ್ಪ ಹೋಮ್ ಫುಡ್ ತಿನ್ಬೇಕಂತ ಅನ್ನಪೂರ್ಣೇಶ್ವರಿಯಿಂದ ತರಿಸಿದ್ವಿ. ಆ್ಯಕ್ಚುಲಿ ಅವ್ರು ಏನು ಐಡಿಯಾ ಚಲೋ ಮಾಡ್ಯಾರ ಗೊತ್ತೈತಾನೆ, ಪ್ಲಾಸ್ಟಿಕ್ನ ಹಾಕಿ ವಿ ಅಂತ ರಾಡಿ ಮಾಡೋ ಬದಲಿ ಇನ್ನು ಚಲೋ ಮಾಡ್ಯಾರ. ಬಟ್ ಇದ್ರಾಗ ಕ್ವಾಂಟಿಟಿ ಭಾಳ ಕಡಿಮೆ ಬಂದದ್ದು, ಪ್ಲಾಸ್ಟಿಕ್ನ ಇದೆ ಕ್ವಾಂಟಿಟಿ ಹುಯಿ ಅಂತ ಕೊಡ್ತಿದ್ರು. ಬಟ್ ಅಡ್ಡಿ ಇಲ್ಲ, ಇದೇನಿದೆ ಶಿರ, ಶಾಂಡ್ಗಿ, ಮೊಸರು, ಸ್ಯಾಲಡು, ಪಲ್ಲೆ, ರೈಸು, ಪಲ್ಲೆ ಕರೆ ಪಲ್ಲೆ ವೆರೈಟಿ ಭಾಳ ಇಲ್ಲ ಇಲ್ಲ ಸಾರು ಹೋಳಿಗೆ ಏನಿದೆ ಪಲ್ಲೆ ವೆರೈಟಿ ಭಾಳ ಇಲ್ಲ ಯಾಕೋ. ಛ ಇದ್ರದ್ದು MRP ಬಂದುಬಿಟ್ಟು ಅರೌಂಡ್ 3000 ಐತಿ. ಬಟ್ ಅರೌಂಡ್ 1100-1200 ರುಪೀಸ್ ನಂಗೆ ಸಿಕ್ಕತ್ತಿದ್ದು. ಸೊ ಹಿಂಗೈತೆ ನೋಡ್ರಿ ಇದು. ಸೊ ನೀವು ಕೂಡ ಮಸ್ತ್ ತೊಗೊಂಡು ಯೂಸ್ ಮಾಡ್ಬೋದು. ಆನ್ ದಾಗೋ ಈಗೇನಾಗತ್ತೆ, ಹಾರ್ಡ್ ಡಿಸ್ಕ್ ಅಂತೂ ಎಲ್ಲ ಕಡೆ ತೊಗೊಂಡು ತಿರುಗಾಡಕ್ಕೆ ಬರೋಂಗಿಲ್ಲ. ಮೈ ಹಾರ್ಡ್ ಡಿಸ್ಕ್ ನನಗೆ ಮೊಬೈಲ್ ಕನೆಕ್ಟ್ ಮಾಡೋದಾಗೋ ಕಂಫರ್ಟೇಬಲ್ ಅನ್ಸಂಗಿಲ್ಲ. ಸೊ ಈ ಪೆಂಡ್ರೈವ್ ಕನೆಕ್ಟ್ ಮಾಡೋದೈತಿ, ಆಮೇಲೆ ಮುಂದೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ. ಏನು ಗದ್ಲೇಶ್ವರ್ ಮಾಡ್ತೀರಿ, ಮಾಡಿ ಸರ್. ಎರಡಾಗ ಬಂದಿತ್ತು ಆ್ಯಕ್ಚುಲಿ ಮಸ್ತ್. ನಮ್ಮ ನಿಯಾಜ್ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಕೋವಿಡ್ ಟೈಮ್ನ ತಿಂದಿದ್ದೆ. ಅಂಡಾ ಬಿರಿಯಾನಿ ತರಿಸೇನಿ. ಇಲ್ಲಿಲ್ಲ, ಓಕೆ ಓಕೆ, ಮದುವೆ ಆದ ಆವತ್ತು ತಿಂದಿದ್ದಲ್ಲ. ಹಾಂ ಹೌದು ಹೌದು, ನಂಗೆ ಕೋವಿಡ್ ಇದೆ ಅನ್ಪಾತ್ ನೋಡಿ. ಸೊ ನೋಡೋಣಂತ ಪ್ಯಾಕಿಂಗ್ ನೋಡ್ರಿ, ಅನಾವತ್ ಮಾಡ್ಯಾರ 200 ರುಪೀಸ್ ಇದಕ್ಕೆ ಪ್ಯಾಕಿಂಗ್. ಹೆಂಗೆ ಐಸ್ ಕ್ರೀಮ್ ಡಬ್ಬಿ ಫುಲ್ ಕಾಸ್ಟ್ಲಿ ಡಬ್ಬಿ ಇರ್ತದಲ್ಲ ಹಂಗೆ ಅನ್ಸತ್ತೆ. ನೈಸ್ ಕಾಣತ್ತದ ನೋಡ್ರಿ. ಸೊ ಮದುವೆ ಆಗಿ ಸ್ಟಾರ್ಟಿಂಗ್ ಅಂದರೆ ಆಲ್ಮೋಸ್ಟ್ 2.5 ವರ್ಷ ಆದಮೇಲೆ ತರ್ಸೇನಿದ. ಮನೇಲಿ ದೊಡ್ಡ ಅನಾಹುತ ಆಗಿ ಬಯಸ್ಕೊಂಡ ವೈಶ್ವೇಶ್ವರಿ ಆಗಿ ಪಿಜೇಶ್ವರಿನ ಬಂದು ಕಾಫಿ ತೊಗೊಂಡು ಬಂದ್ಲ ಐಶ್ವರ್ಯ. ಆ್ಯಂಡ್ ಈಗ ಬಿಸಿ ಬಿಸಿ ಕಾಫಿ ಮಾಡ್ಕೊಳೋಣ ಅಂತ. ಆ್ಯಕ್ಚುಲಿ ಇವತ್ತು ಆದಿರಾಜನ ಬೆಟ್ಟ ಹೋಗೋದಿತ್ತು, ಬಟ್ ನಾನು ಸ್ವಲ್ಪ ಬಿಸಿ ಇದ್ದೆ, ಬರೀ ಮೆಸೇಜ್ ಹಾಕಿದ್ದೆ, ಅವ್ರು ರಿಪ್ಲೈ ಮಾಡಿದ್ರು, ಪ್ಲ್ಯಾನ್ ಮಾಡಿದ್ರು ಅದಂತೇಳಿ. ಬಟ್ ಅವ ಮೆಸೇಜ್ ತೆಗೆದು ನೋಡಿಲ್ಲ, ನಾನು ಬಿಸಿ ಇದ್ದೇನೆ, ಹಿಂಗಾಗಿ ಫೋನ್ ಹಚ್ಚಕ್ಕೆ ಹೋಗಿಲ್ಲ. ನಾನು ಪಟ ಪಟ ಬಿಸಿ ಕಾಫಿ ಮಾಡಿಕೊಂಡು ಕುಡಿಯೋದು. ಐಶ್ವರ್ಯ ಎಲ್ಲ ಬಾಂಡೆ ಹಾಕತ್ತಾಳ, ಆಕೆ ಆಫೀಸ್ ಮುಗೀತು. 5:30 ಆಫೀಸ್ ಮುಗೀತೈತಿ. ಒಮ್ಮೊಮ್ಮೆ
ಆಕೆನೇ ಎಕ್ಸ್ಟ್ರಾ ವರ್ಕ್ ಮಾಡ್ತಾಳೆ. ಬಟ್ ನಮ್ದು ನೋಡ್ರಿ ಎಕ್ಸೆಂಚರ್ನ ಹತ್ತು ಆದ್ರೂ ಮುಗಿಯಂಗಿಲ್ಲ, ಹನ್ನೊಂದು ಆದ್ರೂ ಮುಗಿಯಂಗಿಲ್ಲ, ಕೆಳಕ ಮಾಡೋಕ್ಕೂ ಟೈಮ್ ಸಿಗಂಗಿಲ್ಲ, ಕೂಡಕ್ಕೂ ಟೈಮ್ ಸಿಗಂಗಿಲ್ಲ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಫ್ರಮ್ ಪ್ರಾಜೆಕ್ಟ್ ಟು ಪ್ರಾಜೆಕ್ಟ್. ಬಟ್ ಆ್ಯಟ್ ದ ಎಂಡ್ ಆಫ್ ದ ಡೇ ನಾವು ಹೆಂಗೆ ರೀ, ರೊಕ್ಕ ಬರ್ತಾವಿಲ್ಲ, ಮುಗೀತು. ಹಿಂಗೆ ಹಾಕತ್ ನೋಡ್ದ. ಸೊ ಆಲ್ಮೋಸ್ಟ್ ಒಂದು 6 months ಆದಮೇಲೆ ಕಾವು ಕಟ್ಟಾಗಿ ಹೊಂಟೇವೆ. 6 months ಆದ್ರೆ ಹೋಗಿ ಆಗಿರ್ಬೋದು, 1 year ಆಗಿರ್ಬೋದು ರೀ, ಆ್ಯಕ್ಚುಲಿ ಹೇಳಕ್ ಬರಂಗಿಲ್ಲ. ಸೊ ಬರ್ರಿ ಹೋಗೋಣಂತೆ. ನಮ್ಮ ವಾದಿರಾಜ್ ಅವರು ಫೋನು ಬರಲಿಲ್ಲ, ಸೊ ಹೋಗ್ತೇವೆ ಈಗ ನಾನು ಐಶ್ವರ್ಯ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಒಂದು ಸ್ವಲ್ಪ ತಿಂದು ಹೋಗೋಣ. ಎಲ್ಲಿ ಹೋದ್ರು ಪಾನಿಪುರಿ ಇಸ್ ಫಸ್ಟ್ ಲವ್ ನೋಡ್ರಿ, ಅದರಿಂದ ನಾನು ಸ್ಟಾರ್ಟ್ ಮಾಡಲೇಬೇಕು. ಹುಡುಗರು ನಿಂತಾರ್ರಿ ಸೇಮ್ ಐಶ್ವರ್ಯ ಕಾಣತ್ತಾರ. ಯಾವ ಸುದ್ದಿ ಆಗದೆ, ಎಷ್ಟು ಕರಿಬೇಕು ನಿನ್ನ? ಅಲ್ಲೇ ಸೇಮ್ ನಿನ್ನಂಗ ಇಬ್ರು ಸೇಮ್ ಸ್ಟ್ರಕ್ಚರ್. ನೀ ಫೋನ್ ಹಚ್ಚಾತೀನಿ ಆಕಿನ ತಿಕೊಂಡು ಬಾಬಾ ಹಾಯ್ ಅಂತ ಆಕಿ ಹಿಂಗ್ ನೋಡತ್ತಾಳ ನಾನು. ಅಲ್ಲ ನಿನ್ನ ನೋಡ್ದ ಆಕಿ ಇಬ್ರು ಸೇಮ್ ಸ್ಟ್ರಕ್ಚರ್ ಸ್ಟುಡಿಯೋದಾರ ಕೊಂಡ ನೋಡ. ಮಸ್ತ್ ಬೆಣ್ಣೆ ಮಸಾಲ ದೋಸೆ ಅಪ್ಪ ರೆಕಮೆಂಡ್ ಮಾಡಿದ್ರೆ ಅದಕ್ಕೆ ತಿನ್ನಾಕ ಬಂದೇವೆ. ಸೊ ನೋಡೋಣ ಅಂತ. ಥರ್ಡ್ ಐಟಮ್ ಹೋಗ್ತಡೆ ಮಿಸಳ ಪಾವ ಈಗ ಬರಿ ಬೆಳಗ್ಗೆ ಪೂನಾನೇ ತಿಂತಾಳ. ಮತ್ತೆ ಬೆಳಗಾವ್ ಬಂದು ಪೂನ ಮಿಸಳ ತಿಂತ ಹುಡುಗಿ ಅದನ್ನ ಪಾಪಾಜಿ ತಿನ್ನತ್ತು. ಬಟರ್ ಚೀಸ್ ಏನೂ ಹೇಳಿಲ್ಲ, ಪ್ಲೇನ್ ಪಾಪಾಜಿ ಕೊಡಪ್ಪ ಅದ್ರ ಆನಂದ್ ಊಟ ಸುಮಂತ ತಂದೆ ಐಶ್ವರ್ಯಕ್ಕೆ ಏನು ಎಕ್ಸ್ಟ್ರಾ ಪಾವ ಇದ್ರ ಸಮ ಅಂತ ಮುಗಿಸ್ಬಿಟ್ಟ. ಫಸ್ಟ್ ಕ್ಲಾಸ್ ಐಸ್ ಕ್ರೀಮ್ ನಂಗೆ ಭಾಳ ಆಗೈತೆ ಐಶ್ವರ್ಯ ಕೊಡೋಣ. ನಾನೇ ತಗೊಂಬಂದೇನ್ ರೀ, ನಾ ಟೇಸ್ಟ್ ನೋಡು ಅಂತ ಹೇಳಿ ಅಂದ್ರೆ ಫುಲ್ ನುಂಗಾ ತರದನ್ನ. ಕ್ಲಾಸ್ ಕಾವು ಕಟ್ಟಾನೆ ತಿಂದು ಬಂದು ಇಲ್ಲೇ ಮಸಾಲ ಪಾನ್ ಹೊಡ್ಯಾಕ ಬಂದೇವ್ರೀಗ. ಮಸಾಲ ಪಾನ್ ಆರ್ಡರ್ ಮಾಡೇನಿ ಇಲ್ಲೇ ನಮ್ಮ ಶಿವ ಹೋಟೆಲ್ ಮುಂದೆ. ಶಾಂತಿ ಮನೆಗೆ ಬಂದೇವ್ರಿ, ಅವ್ರಂತೂ ಕರಂಗಿಲ್ಲ, ಅದಕ್ಕೆ ನಾವು ಬಂದ್ಬಿಟ್ಟು. ಅಧಿವೇಶನ ಡಿಸ್ಕಷನ್ ನಡೆಸಿದ್ದು ನಾವು ಬೆಳಗಾವ ಎಲ್ಲ ಪೇಂಟ್ ಹೊಡೆದು ಸಿಂಗಾರ ಬಂಗಾರ ಮಾಡ್ಯಾರ ಅಂತೇಳಿ. ಅಲ್ಲ ಅಟ್ ಲೀಸ್ಟ್ ಅದ್ರ ಸಂಬಂಧ ಬೆಳಗಾವ ಸ್ವಚ್ಛ ಹಾಕಿದ್ರಲ್ಲ ರೀ ವರ್ಷದಾಗ ಒಮ್ಮೆ. ನಮ್ಮ ಮನ್ಯಾಗ ಹಂಗೆ ಯಾರು ಬರಂಗಿಲ್ಲ ನೋಡ್ರಿ. ನಾನು ಐಶ್ವರ್ಯ ಹೋಗ್ತೀನಿ ಮಮ್ಮಿ ಹೇಳ್ಯಾರ ನಂಗೆ. ಅವ್ರ ಆರ್ಮಿನಾಗ ಇದ್ರು ನೇವಿ ಎದುರಾಗಿದ್ದರು ಅವ್ರು. ಹೌದಾ? ಸೇಮ್ ಇನ್ವೆಸ್ಟ್ಮೆಂಟ್ ಇರ್ತದೆ ನಿಮಗೆ ಯಾಕೆ ನಾ ಜಾಸ್ತಿ ಕೊಡ್ಲಿ? ನೀವು ಹೊರಗಿನ ತಗೊಳಕ್ ಆಗಿಲ್ಲ, ಇಲ್ಲೇ ಕುಡಿಸಿ ತಗೊಳಕ್. ಇಲ್ಲಂದ್ರೆ ಬ್ಯಾಂಕಿನ ಲೋನ್ ತಗ್ಸಿರ ಲೋನ್ ತುಂಬ ತಕ್ಕಿಲ್ಲ, ಇಂಟ್ರೆಸ್ಟ್ ಇರಂಗಿಲ್ಲ ಇಲ್ಲಿ. ಯಾರಿಗೆ ಬೇಕು ಅವ್ರು ಫಸ್ಟ್ ತಗೋತಾರ. ಒಮ್ಮೆ ಹಂಗ ಮಾಡ್ತೇನೆ. ಮಮ್ಮಿ ಅಂತೂ ಎಮರ್ಜೆನ್ಸಿ ಇರೋ ಮಟ್ಟ ಹೊಟ್ಟೆ ಹಿಡಿತಿರ್ಲಿಲ್ಲ. ಮಮ್ಮಿದ ಹೆಂಗ ಮತ್ ಮೊದ್ಲೇ ಎಸ್ಕೊಂಡ್ರು ಆಮೇಲೆ ತುಂಬುದು ಹತ್ತತ್ತ ನನಗೆ ಅಂತ ಹೇಳಿ ಮಮ್ಮಿದ ಆಸ್ತಿ ಕೊಡ್ಕೊಂತಿರೋದು. ನಾ ಅಶಾಂತಿ ಇದ್ದ ಕರಿತೀರಿ ನಮ್ಮ, ನಾವು ಹೋಗ್ತಿದ್ವಿ ಬಾಬಾ ಅಂತ ಸಿದ್ಧಮತ್ತ ಇದ್ದಾಗ ಹೋಗ್ತಿದ್ವಿ ನಾವು ತಿನ್ನಾಕ. ಮತ್ತೆ ನಾವ್ ಎದಕ್ ಹೋಗ್ಬೇಕು ಸಣ್ಣವ್ರ ಸಣ್ಣವ್ರ ಇದ್ದಾಗ ನಾವ್ ಎದಕ್ ಹೋಗ್ಬೇಕ್ರಿ ಬಂದ ಅಲ್ಲಿ. ಆಲ್ ರೈಟ್ ಸ್ನೇಹಿತರೆ, ಇವತ್ತು ಲಕ್ಕಿ ಕಮೆಂಟ್ಸ್ ಬೇಡ. ಬಟ್ ಮೊನ್ನೆ ಗಿವ್ ಅವೇ ಇಟ್ಟಿದ್ದೆ, ಅದ್ರ ವಿನ್ನರು ಯಾರು ನೋಡೋಣಂತ. ಸುರೇಖಾ ಮಂಗ್ಸೂಲಿ ಅವರು ನಮ್ಮ ಗಿವ್ ಅವೇ ವಿನ್ನರ್ಸ್. ತುಂಬ ಜನ ಕರೆಕ್ಟ್ ಆನ್ಸರ್ ಮಾಡಿದ್ರಿ, ಬಟ್ ಒಬ್ಬರನ್ನ ವಿನ್ನರ್ನ ಸೆಲೆಕ್ಟ್ ಮಾಡೀವಿ. ಸೊ ಸುರೇಖಾ ಅವರೇ, ನಿಮ್ಮ ಡೀಟೇಲ್ಸನ್ನು ನಮ್ಮ ಇನ್ಸ್ಟಾಗ್ರಾಮ್ ಆಕಾಶ್ ಪುಟ್ಟಿಗೆ ಕಳಿಸ್ರಿ. 3 days ಕಳಿಸ್ಲಿಲ್ಲ ಅಂದ್ರೆ ಗಿವ್ ವಿನ್ನರ್ನ ಚೇಂಜ್ ಮಾಡ್ತೀವಿ. ಬಿಕಾಸ್ ಏನಾಗ್ತದಪ್ಪ ಅಂತಂದ್ರೆ, ನಾವು 7 days 8 days ಆದಮೇಲೆ ಕಳಿಸ್ತೀರಿ, ನಾವು ಮರ್ತು ಬಿಡ್ತೇವೆ, ಆಮೇಲೆ ಕಳಿಸೋಕ್ಕೂ ಡಿಲೇ ಆಗ್ತೈತಿ. ಆಮೇಲೆ ನಮಗೇನಂತಾರೆ ಜನ ಒಬ್ಬೊಬ್ಬರು ಆ್ಯಕ್ಚುಲಿ ಗೆದ್ದವ್ರಿಗೆ ಏನಾಗಿಬಿಡ್ತೈತಿ, ಅವ್ರಿಗೂ ಕೂಡ ಒಮ್ಮೆ ಗಿಫ್ಟ್ಸ್ ಮುಟ್ಟಂಗಿಲ್ಲ.
ಆಲ್ ರೈಟ್, ಈ ವ್ಲಾಗ್ ಇಲ್ಲಿವರೆಗೂ ನೋಡಿದ್ರೆ ಈ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟ ಆಗಿರಲೇಬೇಕು. ಸೂನ್ ಥೈಲ್ಯಾಂಡ್ ಸೀರೀಸ್ ಬರೋದೈತಿ, ನಾನಂತೂ ಭಾಳ ಎಕ್ಸೈಟೆಡ್ ಆಗೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮಿನಿ ವ್ಲಾಗ್ಸ್ ಕೂಡ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ, ಹೋಗಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಆದ ಎಪಿಸೋಡಲ್ಲಿ ಸಿಗೋಣ. ಆಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಲವ್ ಯು ಆಲ್, ಬಬಾಯ್, ಟೇಕ್ ಕೇರ್. ಸರ್ವೇ ಜನ ಸುಖನೋ ಬಂತು, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬಬಾಯ್.